ಬೆಂಗಳೂರಿನಲ್ಲಿ ತೀವ್ರಗೊಂಡಿದೆ ರೈತರ ರಣಕಹಳೆ ಈಗಾಗಲೇ ಗೊರಗುಂಟೆ ಪಾಳ್ಯ ಬಳಿ ರೈತರನ್ನ ಬಂಧಿಸಲಾಗಿದೆ ಬೆಂಗಳೂರಿನಲ್ಲಿ ರಸ್ತೆ ತಡೆಗೆ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಸಕಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ 10:30 ರ ವೇಳೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ವರೆಗೆ ಜಾಥಾ ಹೋಗಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಮಿನಿಮಮ್ ಒಂದು 2 ಗಂಟೆ ರಸ್ತೆ ತಡೆಯನ್ನು ಮಾಡಬೇಕು ಅಂತಕಂತ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರೆ ರೈತರು ಆದರೆ ಅಷ್ಟೊತ್ತೆಲ್ಲ ಅನುಮತಿ ಕೊಡೋದಿಲ್ಲ ಮ್ಯಾಕ್ಸಿಮಮ್ 20 ರಿಂದ ಒಂದು ಅರ್ಧ ಗಂಟೆ ಅನುಮತಿ ಕೊಡಬಹುದು ರಸ್ತೆ ತಡೆಗೆ ಅಂತಕಂತದ್ದು ಪೊಲೀಸರ ಲೆಕ್ಕಾಚಾರ ಪೊಲೀಸರು ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಸರ್ಪಗಾವಲನ್ನು ಹಾಕಿದ್ದಾರೆ ಬಸ್ಗಳನ್ನು ತರಿಸಿ ನಿಲ್ಲಿಸಿಕೊಂಡಿದ್ದಾರೆ ಒಂದು ವೇಳೆ ಪ್ರತಿಭಟನೆ ಜೋರಾದರೆ ಎಲ್ಲರನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಬೆಂಗಳೂರಿನ ಎಲ್ಲಾ ವಲಯಗಳ ಡಿಸಿಪಿ ಗಳು ಬಹುತೇಕ ಎಲ್ಲರನ್ನ ಕೂಡ ಈಗ ಎಲ್ಲರೂ ರಸ್ತೆಗೆ ಇಳಿದಿದ್ದಾರೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಪ್ರೊಟೆಸ್ಟ್ ಅನ್ನು ಮಾಡಿ ತುಂಬಾ ತಾಳ್ಮೆಯಿಂದ ತುಂಬಾ ಸಾವಧಾನದಿಂದ ಶಾಂತಚಿತ್ತರಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅನುಮತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಕಡೆಯಿಂದ ಬರತಕ್ಕಂತ ರೈತರು ಕೂಡ ಸೇರಬೇಕು ಫ್ರೀಡಂ ಪಾರ್ಕ್ ನಿಂದ ಜಾಥಾ ಹೊರಡಬೇಕು ಅಂತಕಂತ ಮಾಹಿತಿ ಅವರೆಲ್ಲರಿಗೂ ಕೂಡ ರೈತರಿಗೆ ಒಬ್ಬರಿಂದ ಒಬ್ಬರಿಗೆ ಸರ್ಕ್ಯುಲೇಟ್ ಆಗಿದೆ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರತಕ್ಕಂತ ರೈತರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಗೆ ಬರ್ತಾರೆ ಫ್ರೀಡಂ ಪಾರ್ಕ್ ನಿಂದ ಸುಮಾರು 4 ರಿಂದ 5000 ಜನ ಸೇರ್ಕೊಂಡು ಒಟ್ಟಿಗೆ ಪ್ರೊಟೆಸ್ಟ್ ನಲ್ಲಿ ಹೋಗ್ತಾರೆ ಅಂತಕಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸೋ ಹಾಗಾಗಿ ನೋಡಬೇಕು ಇವಾಗ ರೈತರೆಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತು ಇನ್ನೊಂದು ಅರ್ಧ ಗಂಟೆಯ ವೇಳೆಗೆ ಜಾಥಾ ಆರಂಭ ಆಗಬಹುದು ಯಾಕೆಂದ್ರೆ ಬೇರೆ ಬೇರೆ ರೈತ ಸಂಘಟನೆಗಳಿವೆ ಒಂದೇ ಸಂಘಟನೆ ಅಲ್ಲ ಬೇರೆ ಬೇರೆ ರೈತ ಸಂಘಟನೆಗಳು ಬೇರೆ ಬೇರೆ ಭಾಗದಿಂದ ಬರಬೇಕು ಬೇರೆ ಬೇರೆ ಊರುಗಳಿಂದ ಬರಬೇಕು ಈಗಾಗಲೇ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಮಂಡ್ಯ ಭಾಗದಿಂದ ಮೈಸೂರು ಭಾಗದಿಂದ ಕೂಡ ಸಾಕಷ್ಟು ಜನ ರೈತರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತಕಂತ ಮಾಹಿತಿ ಇದೆ ಕೇವಲ ಇನ್ನೊಂದು 20 ನಿಮಿಷದಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ನಮ್ಮ ಉದ್ದೇಶ ಇದೆ ನಿಮಗೆಲ್ಲ ಗೊತ್ತಿರಂತದೆ ಎಪಿಎಂಸಿ ಕಾಯ್ದೆ ಮತ್ತು ಏನು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಬಹಳಷ್ಟು ಕೂಡ ತುರಾತುರಿಲಿದೆ ಅದಕ್ಕೆ ನಾವು ಒತ್ತಡ ತರಬೇಕು ಅಂದುಕೊಂಡು ನಾವೆಲ್ಲ ಕಾರ್ಯಕರ್ತರು ಕೂಡ ಹೈಕೆ ಹೋರಾಟ ಮತ್ತು ನಮ್ಮ ರಾಜ್ಯ ರೈತ ಸಂಘ ಕೂಡ ಎಲ್ಲ 30 ಜಿಲ್ಲೆಗಳಲ್ಲೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ತಾಲೂಕು ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲ ಆಯ್ದೋಗ್ತವೋ ಅಲ್ಲೆಲ್ಲನೂ ಕೂಡ ರಸ್ತೆ ತಡೆದ್ಬಿಟ್ಟು ನೀವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದೀವಿ ಉದ್ದೇಶ ಇಷ್ಟೇ ನಾವು ಸಾರ್ವಜನಿಕರಿಗೆ ಪಬ್ಲಿಕ್ಗೆ ತೊಂದರೆ ಕೊಡಬೇಕು ಅಂತ ಇಲ್ಲ ಸರ್ಕಾರಕ್ಕೆ ಒತ್ತಡ ತರಬೇಕು ಅಂದ್ಕೊಂಡು ಏಕೈಕ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಈಗ ನಮ್ಮ ಹೋರಾಟ ಇನ್ನೊಂದು 20 ನಿಮಿಷದಲ್ಲಿ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಇಲ್ಲಿಂದ ನಮ್ಮದು ಏನೇನೊಂದು ರಸ್ತೆ ತಡೆ ಇಲ್ಲಿ ನಡೆಸಿಬಿಟ್ಟು ನಾವು ಸರಿಸುಮಾರು 10:30 ಗಂಟೆಗೆ ಮೈಸೂರು ಬ್ಯಾಂಕ್ ಹತ್ರ ಸರಿಸುಮಾರು 4 ರಿಂದ 5 ಸಾವಿರ ಜನ ಸೇರ್ತಾ ಇದ್ದೀವಿ ಅಲ್ಲಿ ನಮ್ಮ ಶಾಂತ್ ಕುಮಾರ್ ಅವರು ನೇತೃತ್ವ ವಹಿಸಿಕೊಂಡಿದ್ದಾರೆ ಇಲ್ಲಿ ನಮ್ಮ ಗೊರಗುಂಟೆಪಾಳ್ಯ ಜಂಕ್ಷನ್ ಅಲ್ಲಿ ನನ್ನ ನೇತೃತ್ವ ನಾವು ವಹಿಸಿಕೊಂಡು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿಯಿಂದ ಇವತ್ತು ಭಾರತ್ ಬಂದ್ಗೆ ಒಂದು ಕರೆಯನ್ನು ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಐಕ್ಯ ಹೋರಾಟ ಸಮಿತಿಯಿಂದ ಈಗಾಗಲೇ ಬೆಂಗಳೂರಿನ 5 ರಾಜ್ಯ ಹೆದ್ದಾರಿಗಳನ್ನು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ದುರ್ಗುಂಟೆಪಾಳ್ಯದಲ್ಲಿ ರೈತರು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಕೋಡ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು ರಸ್ತೆ ತಡೆಯನ್ನು ಕೂಡ ನಡೆಸಿದ್ರು ಹೀಗಾಗಿ ಈ ಒಂದು ರಸ್ತೆ ತಡೆಯನ್ನು ನಡೆಸುವಾಗ ಪೊಲೀಸರು ಕೂಡ ರೈತರನ್ನು ವಶಪಡಿಸಿಕೊಂಡಿದ್ದಾರೆ ನಾವಿವತ್ತು ಈ ಒಂದು ಬಸ್ನಲ್ಲಿದ್ದೇವೆ ವಶಪಡಿಸಿಕೊಂಡಂತಹ ಒಂದು ರೈತರನ್ನ ವಶಪಡಿಸಿಕೊಂಡಂತಹ ಒಂದು ಬಸ್ನಲ್ಲಿದ್ದೇವೆ ನೀವಿಲ್ಲಿ ನೋಡಬಹುದಾಗಿದೆ 100 ರೈತರನ್ನ ಈಗಾಗಲೇ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವರ ಒಂದು ಕೂಗನ್ನ ಆಲಿಸ್ತಾ ಇಲ್ಲ ಭೂ ಸುಧಾರಣಾ ಕಾಯ್ದೆ ಇರ್ಬೋದು ಎಪಿಎಂಸಿ ಕಾಯ್ದೆ ಇರ್ಬೋದು ವಿದ್ಯುತ್ ಕಾಯ್ದೆ ಇರ್ಬೋದು ಇವ್ಯಾವುಗಳು ಕೂಡ ಇವ್ಯಾವುದಕ್ಕೂ ಕೂಡ ಸರ್ಕಾರ ಒಂದು ಈ ಒಂದು ಶಾಸನಗಳನ್ನ ಅಂಗೀಕರಣವನ್ನ ಮಾಡಬಹುದು ಜೊತೆಗೆ ಈ ಎಲ್ಲ ಶಾಸನಗಳು ಮರಣ ಶಾಸನಗಳಾಗಿದ್ದಾವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಇನ್ನು ರೈತರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತೇನೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರಿ ರಸ್ತೆ ತಡೆಯನ್ನ ನಡೆಸ್ತಾ ಇದ್ರಿ ಇವಾಗ ವಶಪಡಿಸಿದ್ದಾರೆ ಇಲ್ಲ ಮೇಡಮ್ ಇದು ಕಾಯ್ದೆ ಬಂದ್ಬಿಟ್ಟು ತುಂಬಾ ತಪ್ಪು ಇದು ಮಾಡಿರೋಂಥದ್ದು ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ ರಸ್ತೆ ತಡೆ ಮಾಡಿದ್ದೀವಿ ಇವತ್ತು ಅದಕ್ಕೆ ನ್ಯಾಯನ ಕೊಡಬೇಕು ಯಡಿಯೂರಪ್ಪನವರು ಈ ಗೌರ್ಮೆಂಟೇ ನಮಗೆ ಕೊಡಬೇಕು ನ್ಯಾಯನ ಅದು ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಉಗ್ರ ಪ್ರತಿಭಟನೆ ಇನ್ನೂ ಮಾಡ್ತೀವಿ ಹೌದು ಇದು ರೈತ ವಿರುದ್ಧ ಸರ್ಕಾರ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ ರೈತರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇಲ್ಲ ಇವರು ಯಡಿಯೂರಪ್ಪನ ಸರ್ಕಾರ ಬಿಜೆಪಿಯವರು ಹಾಗಾಗಿ ನಾವು ರೈತರು ಅನಿವಾರ್ಯ ಇದು ಮಾಡಲೇಬೇಕಾಗುತ್ತೆ ಇದನ್ನು ವಾಪಸ್ ತಗೋಬೇಕಿದ್ದು ಅವರು ಹೌದು ಒಂದು ವೇಳೆ ವಾಪಸ್ ತಗೊಳ್ಳಿಲ್ಲ ಇವತ್ತೇ ಅಂಗೀಕಾರ ಮಾಡಿದರೆ ಏನಾಗುತ್ತೆ ಹೋರಾಟ ಜೋರಾಗುತ್ತೆ ಇನ್ನು ಮುಂದೆ ರೈತರು ನಿಲ್ಲಬೇಕಾಗುತ್ತೆ ಸರ್ಕಾರದ ವಿರುದ್ಧವ ಹಾಗಾಗಿ ಮುಂದೆ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ ನಮ್ದು ಇನ್ನು ಸರ್ ಇವಾಗ ಸೋಮವಾರ ಬಂದ್ ಬಗ್ಗೆ ರೂಪುರೇಷೆ ಹೇಗಿದೆ ಹೇಗೆ ಮೇಡಮ್ ಸೋಮವಾರದ ಬಂದು ಸೋಮವಾರ ಬಂದಂತ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಸರ್ಕಾರ
ಓಕೆ ಎಸ್ ಒಂದು ಕಡೆ ಗೊರಗುಂಟೆ ಪಾಳ್ಯದಲ್ಲಿ ಪ್ರತಿಭಟನೆ ಮಾಡಿದಂತಹ ರೈತರು ಮುಂದಿನ ಪ್ಲಾನ್ಸ್ ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ಗೆ ಎಲ್ಲರೂ ಕೂಡ ಬಂದು ಸೇರ್ತಾ ಇದ್ದೀವಿ. 11 ಗಂಟೆ ಅಷ್ಟೊತ್ತಿಗೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ. ಅಲ್ಲಿ ಕುರುಬೂರು ಶಾಂತಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಇರ್ತಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಗೊರಗುಂಟೆ ಪಾಳ್ಯದಲ್ಲಿ ಸದ್ಯಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ, ನಿಧಾನವಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇನ್ನೂ ಕೂಡ ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಪ್ರಯಾಣಿಕರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನಂದಿನಿ ಮತ್ತು ಅರುಣ ಇಬ್ಬರು ಕೂಡ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನೀಗ ನಂದಿನಿಯನ್ನು ಮಾತನಾಡಿಸ್ಬಿಡ್ತೀನಿ. ನಂದಿನಿ, ತಾವೀಗ ಎಲ್ಲಿದ್ದೀರಾ? ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆಯಾ ಈಗಾಗಲೇ 10 ಗಂಟೆಯ ಸಂದರ್ಭದಲ್ಲಿ ಅಂತ? ಅರವಿಂದ್, ಖಂಡಿತವಾಗಿಯೂ ಸಹ ವಿಧಾನಸೌಧ ಗಡಗಡ ಅಂತ ಇದೆ. ಯಾಕೆ ಅಂತ ಅಂದ್ರೆ ಅನ್ನದಾತ ಬೀದಿಗಿಳಿತಾ ಇದ್ದಾನೆ. ಸದ್ಯ ಮೈಸೂರು ಬ್ಯಾಂಕ್ ಸರ್ಕಲ್ ನೀವು ನೋಡೋದಾದ್ರೆ ಪೊಲೀಸರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾನೆ ಇದೆ. ರೈತರು ಸಹ ಗುಂಪು ಗುಂಪಾಗಿ ಆಗಮಿಸ್ತಾ ಇದ್ದಾರೆ. ಬಂದಿರುವಂತಹ ಎಲ್ಲ ರೈತರಿಗೂ ಕಿವಿ ಮಾತನ್ನ ಹೇಳಲಾಗ್ತಿದೆ. ಯಾಕೆ ಅಂದ್ರೆ ಸಾವಿರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ರ್ಯಾಲಿಗಳನ್ನ ಮಾಡ್ತೀವಿ. ಅಂದ್ರೆ ರಸ್ತೆ ತಡೆಯನ್ನ ಮಾಡಿ ಫ್ರೀಡಂ ಪಾರ್ಕ್ ಇಂದ ರ್ಯಾಲಿ ಮಾಡಬೇಕು ಅಂತಿತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಕಂಪ್ಲೀಟ್ಲಿ ಜಾಮ್ ಆಗುತ್ತೆ ಅಂತ ಹೇಳಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೇ ನೇರವಾಗಿ ಎಲ್ಲರೂ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಪೊಲೀಸ್ ವೆಹಿಕಲ್ಗಳ ಸಂಖ್ಯೆ ಸಹ ಜಾಸ್ತಿ ಆಗ್ತಿದೆ. ಒಂದೊಮ್ಮೆ ಈಗಾಗಲೇ ಗೊರಗುಂಟೆ ಪಳ್ಳಿಯ ಮೈಸೂರು ರೋಡ್ ನೀವು ಗಮನಿಸೋದಾದ್ರೆ ನಾಯಂಡಳ್ಳಿ ಜಂಕ್ಷನ್ ಈಗಾಗಲೇ ರಸ್ತೆ ತಡೆಯನ್ನು ಮಾಡಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಯ್ತು. ಆ ತೊಂದರೆ ಇಲ್ಲಾಗ್ಬಿಟ್ರೆ ಕಂಪ್ಲೀಟ್ಲಿ ವಿಧಾನಸೌಧಕ್ಕೆ ಮುಟ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಹೆಚ್ಚಿನ ವೆಹಿಕಲ್ಗಳನ್ನ ಹಾಕಿದ್ದಾರೆ. ಅಲ್ಲಾದ್ರೂ ನಿಮ್ಗೆ 20 ನಿಮಿಷ ರಸ್ತೆ ತಡೆ ಮಾಡೋಕೆ ಅವಕಾಶ ಕೊಟ್ಟರು, ಖಂಡಿತವಾಗಿಯೂ ಇಲ್ಲಿ ಸಹ 5 ನಿಮಿಷಕ್ಕೂ ಹೆಚ್ಚು ಕಾಲ ಕೊಡಲ್ಲ. ಇಲ್ಲಿ ರೈತರೇ ಇದ್ದಾರೆ, ಅವ್ರನ್ನ ಕೇಳೋಣ. ರೈತ ಮುಖಂಡರು ಸರ್, ನಮಸ್ತೆ. ಇವತ್ತು ಎಷ್ಟು ಸಂಘಟನೆ ಭಾಗವಹಿಸ್ತಾರೆ, ಏನ್ ಮಾಡ್ತೀರಾ? ಇವತ್ತು 32 ಸಂಘಟನೆಗಳ ಮುಖಾಂತರ ಮೈಸೂರು ಬ್ಯಾಂಕ್ ಅಂತ ಭಾಗವಹಿಸಿ ಒಂದು ಈ ರೈತ ವಿರೋಧಿ ಜನ ವಿರೋಧಿ ಕಾಯ್ದೆಗಳನ್ನು ಏನು ತರ್ತಾ ಇದೆ ಸರ್ಕಾರ, ಸರ್ಕಾರಕ್ಕೆ ಒಂದು ತಕ್ಕ ಪಾಠ ಕಲಿಸಬೇಕಾದ್ರೆ ಈ ರೈತರು ಒಗ್ಗಟ್ಟಾಗಿ ಇವತ್ತಿನ ದಿನ ಸಾರ್ವಜನಿಕರದಕ್ಕೆ ಸಹಕರಿಸಿ ಈ ಭೂ ಸುಧಾರಣೆ ಕಾಯ್ದೆ, ಎ ಪಿ ಎಂ ಸಿ ಕಾಯ್ದೆ, ಕಾರ್ಮಿಕರ ಕಾಯ್ದೆ, ವಿದ್ಯುತ್ ಕಾಯ್ದೆಗಳು ಯಾಕೆ ತರ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ಅವರ ಕಪ್ಪು ಮನೆಯನ್ನು ವೈಟ್ ಮಾಡಿಕೊಳ್ಳಕ್ಕಾಗಿ ಈ ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ತಂದಿದ್ದಾರೆ. ಮೇಡಮ್, ನೀವಿಲ್ಲಿ ಪ್ರತಿಭಟನೆ ಮಾಡ್ತಾರೆ ವಿಧಾನಸೌಧಕ್ಕೆ ಮುಟ್ಸಕ? ವಿಧಾನಸೌಧದಲ್ಲಿ ಕುಳಿತಕ್ಕಂತ ಎಲ್ಲ ರಾಜಕಾರಣಿಗಳನ್ನು ಬಡದೆಬ್ಬಿಸಗೋಸ್ಕರ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಬಂದ್ ಕರೆ ಕೊಟ್ಟಿದ್ರೆ 28ನೇ ತಾರೀಕು ಇವತ್ತು ರಸ್ತೆ ತಡೆ ಮಾಡೋದ್ರಿಂದ ಇದೇನ್ ಮುನ್ನೆಚ್ಚರಿಕೆನ ಹೇಗಿರುತ್ತೆ ಅಂತ? ಈ ಕಾಯ್ದೆಗಳನ್ನು ಮೇಲ್ಮನೆಯಲ್ಲಿ ವಾಪಸ್ ಆಗಬೇಕು, ಈ ಮೇಲ್ಮನೆ ರದ್ದುಪಡಿಸಬೇಕಂತ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಮೇಡಮ್, ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತೀರಾ? ಇಲ್ಲೇನಾದ್ರು ಬಂದಿದ ತಕ್ಷಣ ನೇರವಾಗಿ ಭಾಷಣ ಇರುತ್ತಾ, ಇಲ್ಲಾಂದ್ರೆ ನೇರವಾಗಿ ರಸ್ತೆ ತಡೆಗೆ ಇಳಿದು ಬಿಡ್ತೀರಾ? ಇಲ್ಲಿ ಎಲ್ಲ ರೈತರು ಜಮಾಗೊಂಡ ನಂತರ ಒಂದು 1/2 ಗಂಟೆಯಲ್ಲಿ ಜಮಾ ಆಗ್ತಾರೆ. ಜಮಾ ಆದ ನಂತರ ರಸ್ತೆ ತಡೆ ಚಳವಳಿಯನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್, ಸೊ ಈಗಾಗಲೇ ನೀವು ನೋಡ್ತಿರಬಹುದು ಅರವಿಂದ್ ಕಂಪ್ಲೀಟ್ ಆಗಿ ರೈತರು ಎಚ್ಚರಿಕೆ ಕೊಡ್ತಿದ್ದಾರೆ ಸರ್ಕಾರಕ್ಕೆ. 1/2 ಗಂಟೆಯಲ್ಲಿ ನಾವೆಲ್ಲರೂ ಸೇರ್ತಾ ಇದೀವಿ, ಬಹುತೇಕ ಈ ರಸ್ತೆಯನ್ನ ತಡೆ ಮಾಡ್ತೀವಿ ಅಂತ ಹೇಳಿ. ಹಡ್ಸನ್ ಸರ್ಕಲ್ ಇರಬಹುದು, ವಿಧಾನಸೌಧಕ್ಕೆ ಹೋಗುವಂತ ರಸ್ತೆ ಇರಬಹುದು, ಮಂತ್ರಿ ಮಾರ್ಗ ಹೋಗುವಂತ ರಸ್ತೆ ಇರಬಹುದು, ಅವಿನ ರಸ್ತೆ ಇರಬಹುದು, ಕಂಪ್ಲೀಟ್ಲಿ ಜಾಮ್ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತರು ಜಮಾವಣೆಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಸುಗಮವಾಗಿ ಸಂಚಾರ ನಡೀತಾ ಇದೆ, ಈ ಸುಗಮ ಸಂಚಾರಕ್ಕೆ ಬ್ರೇಕ್ ಬೀಳುತ್ತೆ ಅನ್ನದಾತರ ಕೂಗು. ವಿಧಾನಸೌಧಕ್ಕೆ ತಲುಪಿಸೇ ತಲುಪಿಸ್ತೀವಿ ಅನ್ನುವಂತಹ ಮಾತನ್ನ ಈಗಾಗಲೇ ರೈತ ಮುಖಂಡರುಗಳು ಹೇಳ್ತಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಂದಿನಿ. ನಾನು ಅರುಣ ಅವ್ರನ್ನ ಕೂಡ ಮಾತನಾಡಿಸ್ಬಿಡ್ತೀನಿ. ಎಸ್ ಅರುಣ, ತಾವೀಗ ಎಲ್ಲಿದ್ದೀರಾ? ಅಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆಯಾ, ಅಥವಾ ಬೇರೆ ಬೇರೆ ಏರಿಯಾಗಳಲ್ಲಿ ಪ್ರೊಟೆಸ್ಟ್ ಮಾಡಿ ಎಲ್ಲಾ ರೈತರು ನೇರವಾಗಿ ಫ್ರೀಡಂ ಪಾರ್ಕ್ ಕಡೆಗೆ ಬರ್ತಾ ಇದ್ದಾರಾ? ಎಸ್ ಅರವಿಂದ್, ಈಗಾಗಲೇ ಗುರುಗುಂಟೆ ಪಾಳ್ಯದಲ್ಲಿ ಒಂದು ಬೆಳಿಗ್ಗೆ 8:40ರಿಂದ ಒಂದು ಪ್ರತಿಭಟನೆಯನ್ನು ಆರಂಭಿಸಿದ್ರು ರೈತರು. ಅನಂತರದಲ್ಲಿ 1/2 ಗಂಟೆ ನಂತರ, ಅಂದರೆ ಒಂದು 20ರಿಂದ 25 ನಿಮಿಷಗಳ ನಂತರ ಪೊಲೀಸರು ರೈತರನ್ನು ಕೂಡ ವಶಪಡಿಸಿಕೊಂಡ್ರು. ಅನಂತರದಲ್ಲಿ ಇಲ್ಲಿ 1 ಕಿಲೋಮೀಟರ್ಗೂ ಹೆಚ್ಚು ಕಾಲ ಒಂದು ಟ್ರಾಫಿಕ್ ಜಾಮ್ ಆಯಿತು. ವಶಪಡಿಸಿಕೊಂಡಂತಹ ರೈತರು ಫ್ರೀಡಂ ಪಾರ್ಕ್ನತ್ತ ಹೊರಟಿದ್ದಾರೆ. ಆದರೆ ಟ್ರಾಫಿಕ್ ಬಿಸಿ ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನೀವಿಲ್ಲಿ ನೋಡ್ತಾ ಇರಬಹುದಾಗಿದೆ, ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ಇನ್ನೂ ಕೂಡ ವಾಹನಗಳಿಗೆ ಟ್ರಾಫಿಕ್, ಪ್ರಯಾಣಿಕರಿಗಿರ್ಬೋದು, ವಾಹನಗಳಿಗೆ ಒಂದು ಟ್ರಾಫಿಕ್ ಬಿಸಿ ತಟ್ಟಿದೆ. 1 ಕಿಲೋಮೀಟರ್ಗೂ ಹೆಚ್ಚು ಒಂದು ವಾಹನಗಳು ನಿಂತಿದ್ದಾವೆ. ಜೊತೆಗೆ ಇಲ್ಲಿ ದೂರ ದೂರದಿಂದ ಬಂದಿರತಕ್ಕಂತಹ ಒಂದು ಪ್ರಯಾಣಿಕರು ಬಸ್ಗಳು, ಅಂದ್ರೆ ಇದು ಬೆಂಗಳೂರು ಟು ತುಮಕೂರಿಂದ ಬರುವಂತಹ ಬಸ್ಗಳು, ಬೆಂಗಳೂರು ಟು ತುಮಕೂರು ಹೈವೇಯಲ್ಲಿ ಬರ್ತಕ್ಕಂತಹ ಬಸ್ಗಳು ಇರ್ಬೋದು, ಎಲ್ಲರೂ ಕೂಡ ಬಸ್ಗಳನ್ನು ಕೂಡ ಒಂದು 15ರಿಂದ 20 ನಿಮಿಷಗಳ ಕಾಲ ವೇಟ್ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಹೆಚ್ಚಿನ ಒಂದು ಮುಂಜಾಗ್ರತೆ ಕ್ರಮವಾಗಿ, ಅಂದ್ರೆ ಇಲ್ಲಿ ಮತ್ತೆ ಏನಾದರೂ ರೈತರು ಬಂದು ಒಂದು ಪ್ರತಿಭಟನೆಯನ್ನು ನಡೆಸ್ತಾರಾ, ಅಂದ್ರೆ ಬೆಂಗಳೂರಿನಲ್ಲಿ ಗುರುಗುಂಟೆ ಪಾಳ್ಯ
ಸಮಯದಲ್ಲಿ ಮಾತ್ರ ಒಂದು ಪ್ರತಿಭಟನೆಗೆ ಒಂದು ಅವಕಾಶವನ್ನ ನೀಡಲಾಗಿದೆ ಮೈಸೂರು ಬ್ಯಾಂಕ್ ಅನ್ನು ಹೊರತುಪಡಿಸಿ ಇಲ್ಲಿ ಮಾತ್ರ ಒಂದು ಅವಕಾಶವನ್ನ ನೀಡಿರೋದ್ರಿಂದ ಈಗಾಗಲೇ ಇನ್ನೂ ಕೂಡ ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿದೆ ಜೊತೆಗೆ ಪೊಲೀಸ್ ಬ್ಯಾರಿಕೇಡ್ ಅನ್ನು ಕೂಡ ಹಾಕಲಾಗಿದೆ ಇಲ್ಲಿ ಇರತಕ್ಕಂತ ಟ್ರಾಫಿಕ್ ಪೊಲೀಸರು ಇರಬಹುದು ಸಿವಿಲ್ ಪೊಲೀಸರು ಇರಬಹುದು ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಇಲ್ಲೇ ಸ್ಥಳದಲ್ಲೇ ಇನ್ನೂ ಕೂಡ ಜಾಗ ಮೂಡಿದ್ದಾರೆ ಇನ್ನೂ ಕೂಡ ಟ್ರಾಫಿಕ್ ಬಿಸಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ವಾಹನಗಳು ನಿಧಾನಗತಿಯಲ್ಲಿ ಒಂದು ಸಂಚಾರವನ್ನ ನಡೆಸುತ್ತಾ ಇದ್ದಾವೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮಗೆ ಮಾಹಿತಿಗಾಗಿ ಅರುಣ ಮತ್ತು ನಂದಿನಿ ಇಬ್ಬರಿಗೂ ಕೂಡ ಧನ್ಯವಾದ ಓಕೆ ಗೊರಗುಂಟೆಪಾಳ್ಯ ಕ್ಲಿಯರ್ ಆಗಿದೆ ಬಿಡಿ ಗೊರಗುಂಟೆಪಾಳ್ಯದಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆದ್ರು ಈಗ ಅವರೆಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ ಒಂದೂವರೆ ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿತ್ತು ಈಗ ಅದೆಲ್ಲವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಬಹುತೇಕ ಕ್ಲಿಯರ್ ಆಗಿದೆ ಆಮೇಲೆ ಈ ಪರಿಯ ಟ್ರಾಫಿಕ್ ಆಲ್ಮೋಸ್ಟ್ ಪೀಕ್ ಅವರ್ಸ್ ನಲ್ಲಿ ಬೆಂಗಳೂರಿನಲ್ಲಿ ಅದು ಎಲ್ಲಾ ಕಡೆ ಇದ್ದೇ ಇರುತ್ತೆ ಈಗ ಕ್ಲಿಯರ್ ಆಗಿದೆ ಯಾಕಂದ್ರೆ ಮೂವಿಂಗ್ ಇದೆ ವೆಹಿಕಲ್ ಗಳು ಮೂವ್ ಆಗ್ಬಿಟ್ರೆ ಏನು ತೊಂದರೆ ಇಲ್ಲ ಇನ್ನು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ರೈತರ ಮುತ್ತಿಗೆ ಸಾಧ್ಯತೆ ಇರೋದ್ರಿಂದ ಬಂದೋಬಸ್ತ್ ಅನ್ನು ಕಲ್ಪಿಸಿದ್ದಾರೆ ಮುನ್ನೆಚ್ಚರಿಕೆಯಾಗಿ ಹೆಚ್ಚಿನ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಮುಖ್ಯಮಂತ್ರಿಯ ನಿವಾಸಕ್ಕೆ ಗೊತ್ತಿಲ್ಲ ಯಾಕಂದ್ರೆ ರೈತರು ಆ ರೀತಿನೂ ಕೂಡ ಪ್ಲಾನ್ ಮಾಡ್ಕೊಂಡಿರಬಹುದು ಒಂದು ಕಡೆ ಪ್ರೊಟೆಸ್ಟ್ ಮಾಡ್ತಾರಣ್ಣ ಇನ್ನೊಂದು ಕಡೆ ಮುತ್ತಿಗೆಯನ್ನು ಹಾಕೋಣ ಅಂತ ಅಂದ್ಬಿಟ್ಟು ಸಹಜವಾಗಿ ಇಂಥ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದೋಬಸ್ತ್ ಅನ್ನು ಕಲ್ಪಿಸ್ತಾರೆ ವಿರೋಧಿ ಮಸೂದೆಯನ್ನು ವಿರೋಧಿಸಿ ಇವತ್ತು ರೈತ ಸಂಘಟನೆಗಳು ಹೆದ್ದಾರಿ ಬಂದ್ ಮತ್ತೆ ರಸ್ತೆ ತಡೆಯನ್ನ ಮಾಡ್ತಿರುವಂತದ್ದು ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಪೊಲೀಸರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಅನ್ನ ಹಾಕಲಾಗಿರುವಂತದ್ದು ಇನ್ನು ಸಿಎಂ ನಿವಾಸ ಅಧಿಕೃತ ನಿವಾಸವಾದಂತಹ ಕಾವೇರಿ ಮತ್ತೆ ಗೃಹ ಕಚೇರಿ ಕೃಷ್ಣಾಗೂ ಕೂಡ ಪೊಲೀಸರ ಭದ್ರತೆಯನ್ನು ಹಾಕಿರುವಂತದ್ದು ನಾನೀಗ ಗೃಹ ಕಚೇರಿ ಕೃಷ್ಣಾದ ಬಳಿ ಇದ್ದೇನೆ ಅಲ್ಲಿನ ಪರಿಸ್ಥಿತಿಗಳನ್ನ ಭದ್ರತೆಯನ್ನು ತೋರಿಸ್ತೀನಿ ಈಗಾಗಲೇ ಹೇಳದಂತೆ ಬೆಂಗಳೂರಿನಾದ್ಯಂತ ಪೊಲೀಸರ ಭದ್ರತೆಯನ್ನ ಹಾಕಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಸಿಎಂ ಅವರ ಅಧಿಕೃತ ಗೃಹ ಕಚೇರಿ ಏನಿದೆ ಕೃಷ್ಣ ಅಲ್ಲಿ ಕೂಡ ಪೊಲೀಸರ ಭದ್ರತೆಯನ್ನು ಹಾಕಲಾಗಿದೆ ಯಾಕಂತಂದ್ರೆ ರಸ್ತೆ ತಡೆ ಮಾಡ್ತಿರೋದ್ರಿಂದ ರೈತರು ಇಲ್ಲಿಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಾಗಿ ಮಾಡಿರುವಂತದ್ದು ಈಗಾಗಲೇ ಪೊಲೀಸರು ಗೃಹ ಕಚೇರಿ ಕೃಷ್ಣಾಗೆ ಬಂದು ತಮ್ಮ ಪೊಸಿಷನ್ ಅನ್ನು ತೆಗೆದುಕೊಂಡಿರುವಂತದ್ದು ಅದೇ ರೀತಿಯಾಗಿ ಅಧಿಕೃತ ನಿವಾಸ ಕಾವೇರಿಯಲ್ಲೂ ಕೂಡ ಪೊಲೀಸರ ಭದ್ರತೆಯನ್ನು ಹಾಕಲಾಗಿದೆ ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಕಚೇರಿ ಕೃಷ್ಣಾದ ಬಳಿ ಒಂದು KSRP ತುಕಡಿಯನ್ನು ಹಾಕಿರುವಂತದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಮುಕ್ಕಮ್ಮಾಗಿದ್ದಾರೆ ಅಂತ ಹೇಳ್ಬೋದು ಒಂದು KSRP ತುಕಡಿ ಹಾಗೆ ಒಂದು ವೇಳೆ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿದ್ರೆ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ಒಂದು BMTC ಬಸ್ ಅನ್ನು ಕೂಡ ಈಗಾಗಲೇ ಗೃಹ ಕಚೇರಿ ಕೃಷ್ಣಾದ ಬಳಿ ತಂದಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈಗಾಗಲೇ KSRP ತುಕಡಿ ಮತ್ತೆ BMTC ಬಸ್ ಕೂಡ ಈಗ ಬಂದು ನಿಂತಿರುವಂತದ್ದು ಯಾವುದೇ ಕ್ಷಣದಲ್ಲಿ ಏನೇ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಗೃಹ ಕಚೇರಿ ಕೃಷ್ಣ ಹಾಗೆ ಕಾವೇರಿಗೆ ಬಿಗಿ ಬಂದೋಬಸ್ತ್ ಅನ್ನು ನೋಡಿರುವಂತದ್ದು ಎರಡು KSRP ತುಕಡಿಗಳನ್ನ ಗೃಹ ಕಚೇರಿ ಕೃಷ್ಣಾದ ಬಳಿ ನಿಯೋಜಿಸಲಾಗಿದೆ ಅದೇ ರೀತಿಯಾಗಿ ಒಂದು BMTC ಬಸ್ ಅನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತ ಅಂದ್ರೆ ರೈತರ ಪ್ರತಿಭಟನೆ ಇವತ್ತು ರಸ್ತೆ ತಡೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ನಿಟ್ಟಿನಲ್ಲಿ ಸಿಎಂ ಅವರ ಅಧಿಕೃತ ನಿವಾಸ ಕಾವೇರಿ ಹಾಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಅನ್ನ ಹಾಕಲಾಗಿರುವಂತದ್ದು ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸ ರಾವ್ ಪಬ್ಲಿಕ್ TV ಬೆಂಗಳೂರು